ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ. ಆ ರೆಸಿಪಿ ಯಾವುದಾದ್ರೆ ನನ್ನ ತೊಂಡೆಕಾಯಿ ಪಲ್ಯ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ. ತೋರಿಸೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನು ಮಾಡಬೇಕಂತ ಗೊತ್ತಾಗಿರ್ಬೋದಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಇಷ್ಟ ಆದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಯಾವ ರೀತಿ ಇದೆ ಅಂತ ನಮಗೂ ಕೂಡ ತಿಳಿಸಿ. ಈ ತೊಂಡೆಕಾಯಿ ಪಲ್ಯ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನಾನು ತೊಂಡೆಕಾಯಿ ಪಲ್ಯ ಮಾಡೋದಕ್ಕೋಸ್ಕರ ನಾನು ಚೆನ್ನಾಗಿ ತೊಂಡೆಕಾಯಿ ಚೆನ್ನಾಗಿ ತೊಳೆದು ಈ ರೀತಿ ಉದ್ದ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಇವಿಷ್ಟನ್ನು ಕೂಡ ತೊಗೊಂಡಿದ್ದೀನಲ್ಲ. ಬನ್ನಿ ಯಾವ ರೀತಿ ಮಾಡ್ತೀರಂತ ಅದನ್ನು ಕೂಡ ತೋರಿಸ್ತೀನಿ, ಹಾಗೆ ಹೇಳ್ತಾ ಹೋಗ್ತೀನಿ. ಈ ಕಡೆ ನೋಡೋಣ ನೋಡಿ, ನಮ್ಮ ಬಾಣಲಿ ಒಳಗಡೆ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದು. ಚೆನ್ನಾಗಿ ಮೆಣಸಿನ್ಕಾಯಿ ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೆಂಪಗೆ ಆಗೋವರೆಗೂ ಇದು ಹುರ್ಕೊಳ್ತೀನಿ. ಚೆನ್ನಾಗಿದು ಹುರ್ಕೋಬೇಕು ಪೂರ್ತಿ ಎಲ್ಲಾನು ಕೂಡ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ. ಈ ತೊಂಡೆಕಾಯಿ ಪಲ್ಯ ಚಪಾತಿಗೆ ಮತ್ತು ರೊಟ್ಟಿಗೂ ಕೂಡ ತಿನ್ನೋಕ್ಕೂ ಕೂಡ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡ್ಬೋದು, ನಾನು ಯಾವ ರೀತಿ ಮಾಡಿದೆ ಅಂತ ನೀವು ಕೂಡ ನೋಡಿ ಟ್ರೈ ಮಾಡಿ. ನಿಮಗೂ ಕೂಡ ಇಷ್ಟವಾಯ್ತಂದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಯಾವ ರೀತಿ ಆಗಿದೆ ಅಂತ ನನಗೂ ಕೂಡ ಹೇಳಿ ಫ್ರೆಂಡ್ಸ್. ಇಷ್ಟವಾಯ್ತಂದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಈಗ ಅವನಿಗೆ ಚೆನ್ನಾಗಿ ಹಸಿಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ. ಈಗ ಇದೊಂದು ಮಿಕ್ಸಿ ಜಾರ್ ಬೌಲಲ್ಲಿ ತೆಕ್ಕೊಂಡ್ಬಿಡ್ತೀನಿ. ಈಗ ಈ ಕಡೆ ನೋಡಿ, ಮಿಕ್ಸಿ ಜಾರಲ್ಲಿ ತೆಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ತಣ್ಣಗೂ ಕೂಡ ಆಗಿದೆ. ಇದು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ. ಈಗ ನೋಡಿ, ಸ್ವಲ್ಪ ರುಬ್ಕೊಂಡು ಬರಬೇಕು. ಆಮೇಲೆ ರುಬ್ಕೊಂಡು ಬಂದಮೇಲೆ ನಾನು ಒಳಗಡೆ ಒಂದು 2 ಟೇಬಲ್ಸ್ಪೂನಷ್ಟು ಶೇಂಗಾ ಪುಡಿ ಹಾಕ್ಕೊಳ್ತೀನಿ. ಈಗ ನೋಡಿ, ಒಂದು ಸರ್ತಿ ರುಬ್ಕೊಂಡು ಬಂದಮೇಲೆ ಅದ್ರ ಒಳಗಡೆ ಸ್ವಲ್ಪ ಶೇಂಗಾ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಪೇಸ್ಟ್ ಥರ ಮಾಡ್ಕೊಂಡು ಬನ್ನಿ. ಈಗ ನೋಡಿದ್ರಲ್ಲ, ಈ ಥರ ಪೇಸ್ಟ್ ಆಗಿರಬೇಕು. ಈ ಪೇಸ್ಟ್ ರೆಡಿ ಆಯ್ತು. ಈಗ ಈ ಕಡೆ ಪಲ್ಯ ಯಾವ ರೀತಿ ಯಾವ ಮಾಡ್ತೀರಿ ಅಂತ ನೋಡಿ. ಈ ಕಡೆ ಎಣ್ಣೆನೂ ಕೂಡ ಬಿಸಿಗೆ ಇಟ್ಟಿದ್ದೀನಿ. ಅದರೊಳಗಡೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ ಸಾಸಿವೆ ಚೆನ್ನಾಗಿ ಚಟಪಟ ಅಂದ ತಕ್ಷಣ ನಾನು ಅದರೊಳಗಡೆ ಈರುಳ್ಳಿ ಹಾಕ್ಕೊಳ್ತೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಈರುಳ್ಳಿ. ಹಾಗೆ ಸ್ವಲ್ಪ ಕರಿಬೇವನು ಕೂಡ ಹಾಕ್ಕೊಳ್ಳಿ. ಇವೆರಡನ್ನೂ ಕೂಡ ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿದ್ದು ಎರಡೂ ಕೂಡ ಫ್ರೈ ಆಯ್ತಂದರೆ ನಾನು ಅದರೊಳಗಡೆ ಸ್ವಲ್ಪ ಏನು ಮಾಡ್ತೀನಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಳ್ತೀನಿ. ಇವಿಷ್ಟು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಪೂರ್ತಿ ಮಿಕ್ಸ್ ಆಯ್ತಲ್ಲ, ನಾನು ಈ ತೊಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಪೂರ್ತಿ ಎಲ್ಲನೂ ಕೂಡ. ಪೂರ್ತಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಹಾಗೆ ಚೆನ್ನಾಗಿ ಸಣ್ಣ ಉರಿ ಮೇಲೆ ಇಟ್ಬಿಡಬೇಕು. ನೋಡಿ, ಎಲ್ಲನೂ ಕೂಡ ಮಿಕ್ಸ್ ಆಗಿದೆ ಚೆನ್ನಾಗಿದು. ಈಗ ಒಂದೊಂದು 2 ನಿಮಿಷಕ್ಕೆ ಬಿಟ್ಟುಬಿಟ್ಟು ಚೆನ್ನಾಗಿ ಸ್ಪೂನ್ ಆಡಿಸ್ತಾ ಇರಿ. ಚೆನ್ನಾಗಿ ತೊಂಡೆಕಾಯಿ ಚೆನ್ನಾಗಿ ಎಣ್ಣೆ ಒಳಗಡೆ ಸ್ವಲ್ಪ ಮೆತ್ತ ಆಗಿರಬೇಕು. ಹಾಗೆ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಒಂದು ಮಾಡಲೇ ಒಂದು ತಟ್ಟೆ ಮುಚ್ಚಿ 1-2 ನಿಮಿಷ ಕಾಲ ಬೇಗ ಇಟ್ಬಿಡ್ತೀನಿ. ಈಗ ನೋಡ್ರಿ, 1-2 ನಿಮಿಷ ಆಯಿತು, ತಟ್ಟೆ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ. ಸ್ವಲ್ಪ ಚೆನ್ನಾಗಿದು ಮೆತ್ತಗಾಗಿದೆ ಇದು. ಈಗ ನಾನು ಇದರೊಳಗಡೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ಪೇಸ್ಟ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ನೋಡಿ, ನಾವು ಇದರೊಳಗಡೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಲ್ಲ, ಅದಕ್ಕೋಸ್ಕರ ಖಾರ ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಖಾರ ಜಾಸ್ತಿನೇ ಇರುತ್ತೆ. ಸ್ವಲ್ಪ ನೀವು ಯಾವ ಥರ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿನೂ ಕೂಡ ಹಾಕ್ಕೊಳ್ಳಿ, ಸ್ವಲ್ಪ ಕಡಿಮೆ ಬೇಕಂದರೆ ಸ್ವಲ್ಪ ಕಡಿಮೆನೂ ಕೂಡ ಹಾಕ್ಕೋಬೋದು, ನಿಮ್ಮಿಷ್ಟ ಪ್ರಕಾರ. ಈಗ ನೋಡಿ, ನಾನೆಲ್ಲ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು. ನಿಮಗೆ ಯಾವ ರೀತಿ ಬೇಕಂದರೆ ಆ ರೀತಿ ಸ್ವಲ್ಪ ಗ್ರೇವಿನೂ ಕೂಡ ಮಾಡ್ಕೋಬೋದು, ಆ ಗ್ರೇವಿ ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನೆಲ್ಲನೂ ಕೂಡ ಹಾಕ್ಕೊಂಡಿದ್ದೀನಲ್ಲ, ಸ್ವಲ್ಪ ಕುದ್ದಿದೆ, ಇನ್ನೊಂದು 2 ನಿಮಿಷ ಕುದ್ದುಬಿಟ್ರೆ ರೆಡಿ ಆಗುತ್ತೆ ಪಲ್ಯನೂ ಕೂಡ. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಈ ತೊಂಡೆಕಾಯಿ ಪೂರ್ತಿ ಚೆನ್ನಾಗಿ ಇದು ಕುದ್ದಿದೆ ನೋಡಿ, ಚೆನ್ನಾಗಾಗಿದೆ ನೋಡಿ, ಚೆನ್ನಾಗಿ ಕುದ್ದಿದ್ದೀನೂ ಕೂಡ. ಇದು ಆಲ್ಮೋಸ್ಟ್ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಪಲ್ಯ. ಈ ಪಲ್ಯ ನೀವು ಕೂಡ ಟ್ರೈ ಮಾಡಿ, ತೊಂಡೆಕಾಯಿ ಪಲ್ಯ ಸೂಪರ್ ಆಗಿತ್ತು. ಚಪಾತಿಗೆ ರೊಟ್ಟಿಗೂ ಕೂಡ ತಿಂದು ನೋಡಿ ಯಾವ ರೀತಿ ಅಂತ ನನಗೂ ಕೂಡ ತಿಳಿಸೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇದು ರೆಡಿಯಾಗಿದೆ ಚೆನ್ನಾಗಿ, ಈಗ ಕುದ್ದಿದೆ ನೋಡಿ. ನಾನು ಸ್ಟೌವ್ ಆಫ್ ಮಾಡಿ ಒಂದು ಬೌಲ್ ಒಳಗಡೆ ಸರ್ವ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ನಾನು ಬೌಲ್ ಒಳಗಡೆ ಸರ್ವ್ ಮಾಡ್ಕೊಂಡಿದ್ದೀನಿ, ಎಷ್ಟು ಸೂಪರ್ ಆಗಿದೆ ಅಂತ. ಈ ಪಲ್ಯ ಕೂಡ ಚೆನ್ನಾಗಾಗಿದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಈ ವಿಡಿಯೋ ಇಲ್ಲಿಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೊಂದು ವಿಡಿಯೋ ಜೊತೆ ನಿಮಗೂ ಕೂಡ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.